ಕಿಲ್ಲರ್ ಬಿಎಂಟಿಸಿಗೆ ಮತ್ತೋರ್ವ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂಥ ಅಪಘಾತ ಇದು. ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಸದ್ಯ ಬಿಎಂಟಿಸಿ ಅಪಘಾತದಿಂದ ಮೃತಪಟ್ಟಿದ್ದಾಳೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಅಪಘಾತಕ್ಕೆ 21 ವರ್ಷದ ಸುಮಿತ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ರು. ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿಲ್ಲರ್ ಬಿಎಂಟಿಸಿಗೆ ಮತ್ತೋರ್ವ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಅಪಘಾತ ನಡೆದಿರೋದು ಬೆಂಗಳೂರಿನ ಶ್ರೀರಾಮ್ಪುರ ಮೆಟ್ರೋ ನಿಲ್ದಾಣದ ಬಳಿ. ಬಿಎಂಟಿಸಿ ಬಸ್ ಚಾಲಕರ ಅಜಾಗರೂಕತೆಯಿಂದ ಸಾರ್ವಜನಿಕರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಕಳೆದ 4 ವರ್ಷಗಳ ಅಂಕಿಅಂಶವನ್ನು ಗಮನಿಸ್ತಾ ಹೋಗೋದಾದ್ರೆ ಅದೆಷ್ಟೋ ಜನ ಈ ಕಿಲ್ಲರ್ ಬಿಎಂಟಿಸಿಯಿಂದ ಬಲಿಯಾಗಿದ್ದಾರೆ. ಯರ್ರಾಬಿರಿ ಬಸ್ ಓಡಿಸ್ಕೊಂಡು ಹೋಗ್ತಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದೆ. ಬಿಎಂಟಿಸಿ ಬಸ್ ಚಾಲಕರ ಮೇಲೆ ಕಂಪ್ಲೇಂಟ್ಸ್ ಇರೋದು. ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ, 21 ವರ್ಷ ವಯಸ್ಸು, ಹೆಸರು ಸುಮಿತಾ ಅಂತೇಳಿ, ಸದ್ಯ ಇವರು ಬಲಿಯಾಗಿರುವಂಥದ್ದು. ಬೆಂಗಳೂರಿನ ಶ್ರೀರಾಮ್ಪುರ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಘಟನೆಯ ದೃಶ್ಯಾವಳಿಗಳನ್ನು. ಬಸ್ಸಿನ ಹಿಂಬದಿಯ ಚಕ್ರಕ್ಕೆ ಸುಮಿತಾ ಸಿಲುಕಿ ಒದ್ದಾಡಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಕಳೆದ 4 ವರ್ಷಗಳ ಅಂಕಿಅಂಶವನ್ನು ನೋಡ್ತಾ ಹೋಗೋದಾದರೆ ಈ ಕಿಲ್ಲರ್ ಬಿಎಂಟಿಸಿಗೆ ಬಲಿಯಾದವರು 120ಕ್ಕೂ ಅಧಿಕ ಮಂದಿ. ಆದರೂ ಕೂಡ ಇನ್ನೂ ಕ್ರಮ ಆಗಿಲ್ಲ. ತಿಂಗಳಿಗೆ ಒಂದರಂತೆ ಈ ರೀತಿಯಾದಂಥ ಘಟನೆಗಳು ನಡೀತಾ ಇವೆ ಬೆಂಗಳೂರಿನಲ್ಲಿ. ಬಿಎಂಟಿಸಿ ಬಸ್ ಚಾಲಕರು ಹಾಗಾದರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಬಸ್ ಚಾಲನೆಯಲ್ಲಿ. ಭವಿಷ್ಯದ ಬಗ್ಗೆ ಅಗಾಧ ಕನಸುಗಳನ್ನು ಕಂಡಿದ್ದಂಥ ಸುಮಿತಾ ಇಂಜಿನಿಯರಿಂಗ್ ಓದ್ತಾ ಇದ್ರು. ಕಾಲೇಜಿಗೆ ಹೊರಡುವಂಥ ಸಂದರ್ಭ ಬಿಎಂಟಿಸಿ ಬಸ್ನ ಚಕ್ರಕ್ಕೆ ಸಿಲುಕಿ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಘಟನೆಗಳು ಆಗ್ತಾ ಇವೆ ಬೆಂಗಳೂರಿನಲ್ಲಿ, ಇದೇನು ಹೊಸ್ತಲ್ಲ ಅಂತೇಳಿದರೆ ಈ ರೀತಿಯಾದಂಥ ಬಿಎಂಟಿಸಿ ಬಸ್ಗೆ ಸಿಲುಕಿ ಪ್ರಾಣ ಬಿಟ್ಟವರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಹೊರತು ಜಾಗೃತಿ ವಹಿಸುವಂಥ ಕೆಲಸವನ್ನು ಬಿಎಂಟಿಸಿ ಚಾಲಕರು ಮಾಡ್ತಾ ಇಲ್ವಾ? ಯರ್ರಾಬಿರಿ ಬಸ್ ಚಲಾಯಿಸ್ಕೊಂಡು ಹೋಗ್ತಾರೆ, ತಮ್ಗೆ ಬೇಕಾದಲ್ಲಿ ನಿಲ್ಲಿಸ್ತಾರೆ. ಒಂದೆರಡು ಮೂರು ಬಸ್ಗಳು ಒಟ್ಟೊಟ್ಟಿಗೆ ರೋಡಲ್ಲಿ ಹೋಗುತ್ತವೆ ಬಿಎಂಟಿಸಿ. ಹಾಗೆಯೇ ಈ ರೀತಿಯಾಗಿ ಬಸ್ ಚಲಾಯಿಸೋದ್ರಿಂದ ಬೇರೆ ಸವಾರರಿಗೂ ತೊಂದರೆ, ಬೇರೆ ವಾಹನವನ್ನು ಚಲಾಯಿಸ್ಕೊಂಡು ಹೋಗ್ತಾ ಇರೋರಿಗೂ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ, ಪಾದಾಚಾರಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ತಾನೆ. ಸದ್ಯ ಶ್ರೀರಾಮ್ಪುರ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಕಷ್ಟು ಪ್ರಕರಣಗಳಲ್ಲಿ ಗಮನಿಸಿದ್ವಿ, ಅತಿ ವೇಗದ ಚಾಲನೆ, ನಿರ್ಲಕ್ಷ್ಯದ ಚಾಲನೆ, ಇದರಿಂದ ಪ್ರಾಣ ಕಳ್ಕೊಳ್ತಾ ಇರೋದು ಯಾರು? ಅಮಾಯಕರು. ತಿಂಗಳಿಗೊಮ್ಮೆ ಆದರೂ ಬಿಎಂಟಿಸಿಗೆ ಒಬ್ಬರು ಬಲಿಯಾಗ್ತಾರೆ, ಈ ರೀತಿಯಾದಂಥ ಸುದ್ದಿಯನ್ನು ನಾವು ಕೇಳ್ತಾನೆ ಇರ್ತೀವಿ. ಅಂಥದ್ದೇ ಒಂದು ಘಟನೆ ಇವತ್ತು ಕೂಡ ಆಗಿದೆ. ನಾನು ನಿಮಗೆ ಒಂದು ಅಂಕಿಅಂಶವನ್ನು ಕೊಡ್ತಾ ಹೋಗ್ತೀನಿ, ಇದರಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವುದಾಗಿ ಮಾಹಿತಿ ಕೊಡ್ತಾರೆ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ, ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಪ್ರಾಣ ಕಳ್ಕೊಂಡಿದ್ದಾಳೆ, ಹೇಗಾಯ್ತು ಈ ಘಟನೆ? ಪ್ರಕರಣದ ಬಗ್ಗೆ ವಿವರಣೆ ನೀಡ್ತಾ ಹೋಗೋದಾದ್ರೆ ವಿಶ್ವನಾಥ್. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಮತ್ತೊಮ್ಮೆ ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗೆಯೇ ನಾನು ಅಂಕಿಅಂಶಗಳ ಬಗ್ಗೆ ಹೇಳ್ತಾ ಇದ್ದೆ. 2020ರಲ್ಲಿ 22 ಮಂದಿ ಬಿಎಂಟಿಸಿಗೆ ಸಾವನ್ನಪ್ಪಿದ್ದಾರೆ, 2021ರಲ್ಲಿ 27 ಮಂದಿ, 2022ರಲ್ಲಿ 37 ಜನ, 2023ರಲ್ಲಿ 34 ಜನ ಪ್ರಾಣ ಬಿಟ್ಟಿದ್ದಾರೆ. ಈ ನಿರ್ಲಕ್ಷ್ಯದ ಚಾಲನೆ, ಅಜಾಗರೂಕತೆಯ ಚಾಲನೆ, ವೇಗದ ಚಾಲನೆ, ಇದರಿಂದ ಜೀವ ಕಳ್ಕೊಂಡಿದ್ದು ಅಮಾಯಕರು. ಅಮಾಯಕರ ಜೀವ ಹೋಗ್ತಾ ಇದೆ ಬಿಎಂಟಿಸಿಯವರು ಈ ರೀತಿಯಾಗಿ ಬಸ್ ಓಡಿಸೋದ್ರಿಂದ.
ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ವಿಶ್ವನಾಥ್. ವಿಶ್ವನಾಥ್, ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಹೇಗ್ ನಡೀತು ಈ ಘಟನೆ ಅಂತ? ಸಂಪತ್ತ, ಖಂಡಿತವಾಗ್ಲು ಈ BMTC ಬಸ್ಗಳನ್ನ BMTC ಅಂದ್ರೆ BMTC ಅಂತ ಕರೆದ್ರೆ ಸೂಕ್ತ ಅನ್ಸುತ್ತೆ. ಯಾಕಂತಂದ್ರೆ ಅನೇಕ ದಿನಗಳಿಂದಲೂ ಕೂಡ BMTC ಅಧಿಕಾರಿಗಳ ಏನ್ ಡ್ರೈವರ್ಗಳ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರ್ಯಾಶ್ ಡ್ರೈವ್ ಮಾಡ್ತಾರೆ, ಜನರ ಜೀವದ ಬಗ್ಗೆ ಇವರಿಗೆ ಬೆಲೆನೇ ಇಲ್ಲ, ಬೈಕ್ ಸವಾರ ಸಣ್ಣ ಪುಟ್ಟ ಬೈಕ್ ಸವಾರರಾಗಿರ್ಬೋದು, ಕಾರ್ ಸವಾರರಾಗಿರ್ಬೋದು, ಈ ರೀತಿ ಓಡಾಡೋರು ವಿರುದ್ಧವಾಗೇ ಇವರು ಚಾಲನೆ ಮಾಡ್ತಾರೆ ಅನ್ನೋದು ಆರೋಪಗಳು ಮೊದಲಿಂದನೂ ಕೂಡ ಇತ್ತು. ಅದಕ್ಕೆ ಅಂಕಿಅಂಶಗಳನ್ನು ನಾವು ನೋಡೋದಾದ್ರೆ ಅನೇಕ ಬಾರಿ BMTC ಬಸ್ ಚಕ್ರಗಳಿಗೆ ಸಿಲುಕಿ ಪ್ರಾಣವನ್ನು ಕೂಡ ಕಳ್ಕೊಂಡಿರುವಂತದ್ದು. ಈಗ ಇವತ್ತು ಬೆಳಗ್ಗೆ 8:35 ಸುಮಾರಿಗೆ ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದಂತಹ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ BMTC ಬಸ್ ಚಾಲಕನ ಅಜಾಗರೂಕತೆಯ ಚಾಲನೆಗೆ ತನ್ನ ಪ್ರಾಣವನ್ನೇ ಈಗ ಕಳೆದುಕೊಂಡಿರುವಂತದ್ದು. ತಪ್ಪಾ ನಿಜವಾಗ್ಲೂ ಕೂಡ ಈ ಕುಸುಮಿತ ಎಂಬಾಕೆ ತುಂಬಾ ಬುದ್ಧಿವಂತೆ ವಿದ್ಯಾವಂತೆ ಆಗಿರ್ತಾಳೆ, ಕಾಲೇಜ್ನಲ್ಲೂ ಕೂಡ ಉತ್ತಮವಾದಂತಹ ಹೆಸರನ್ನ ಗಳಿಸಿರ್ತಾಳೆ, ಇಂಜಿನಿಯರಿಂಗ್ ಕೂಡ ಓದ್ತಾ ಇರ್ತಾಳೆ, ದ್ವಿತೀಯ PUC ಅತ್ಯುತ್ತಮವಾದ ಅಂಕಗಳನ್ನ ಗಳಿಸಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಇಂಜಿನಿಯರ್ ಆಗಿ ಕುಟುಂಬವನ್ನ ಸಾಕ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ದೊಡ್ಡ ಕನಸನ್ನು ಕೂಡ ಇಟ್ಕೊಂಡಿರ್ತಾಳೆ. ಇವತ್ತು ಬೆಳಗ್ಗೆ ಈಕೆ ಸ್ಕೂಟಿಯಲ್ಲಿ ಏನ್ ಹೋಗ್ತಾ ಇರ್ತಾಳೆ, ಆ ಸಂದರ್ಭದಲ್ಲಿ ಜವರಾಯನಂತೆ ಬಂದಂತಹ ಈ ಒಂದು BMTC ಬಸ್ ಚಾಲಕ ಏನಿದ್ದಾನೆ ಈಕೆಯ ಮೇಲೆ ಚಕ್ರವನ್ನ ಹತ್ತಿಸಿರುವಂತದ್ದು ದೃಶ್ಯಾವಳಿಗಳ CCTV ದೃಶ್ಯಾವಳಿಗಳು ಗಮನಿಸಿದ್ರೆ ಗೊತ್ತಾಗುತ್ತೆ BMTC ಚಾಲಕನ ಅಜಾಗರೂಕತೆಯ ಚಾಲನೆ ಎಷ್ಟಿದೆ ಅಂತ. ಗುದ್ದಿದ ತಕ್ಷಣ ಹಿಂಬದಿ ಚಕ್ರಕ್ಕೆ ಈ ಯುವತಿ ಸಿಲುಕುವಂತಾಳೆ, ಸಿಲುಕಿದ ನಂತರ ಮತ್ತೆ ಚಕ್ರವನ್ನ ಮುಂದೆ ಹತ್ತಿಸ್ತಾನೆ, ಆದ್ರೆ ಸ್ಥಳೀಯರು ರಿವರ್ಸ್ ತಗೋ ಅಂದಾಗ ಈ ಒಂದು ಬಸ್ಸನ್ನ ಹಿಂದ್ಗಡೆ ತಗೊಂಡಿರುವಂತದ್ದು. ಅಷ್ಟರಲ್ಲಾಗಲೇ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸದ್ಯಕ್ಕೆ KC ಜನರಲ್ ಆಸ್ಪತ್ರೆಗೆ ಈ ಒಂದು ಮೃತ ಕುಸುಮಿತ ಏನಿದ್ದಾರೆ ಅವರ ಶವನ್ನು ತೆಗೆದುಕೊಂಡು ಬಂದಿರುವಂತದ್ದು. ಇನ್ನು ಈ ಒಂದು KC ಜನರಲ್ ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು, ಮಗಳನ್ನ ಕಳ್ಕೊಂಡು ಮೊಮ್ಮಗಳನ್ನ ಕಳ್ಕೊಂಡು ತನ್ನ ಸಂಬಂಧಿಯನ್ನ ಕಳೆದುಕೊಂಡು ಎಲ್ಲರೂ ಕೂಡ ಇಲ್ಲಿ ಬಂದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, BMTC ಸಂಸ್ಥೆ ವಿರುದ್ಧವಾಗಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಒಟ್ಟಾರೆ ಈಗ ಸಾಲು ಸಾಲು ವಿದ್ಯಾರ್ಥಿಗಳು ಕೂಡ ಆಗಮಿಸ್ತಾ ಇರುವಂತದ್ದು. ಯಾಕಂತಂದ್ರೆ ತುಂಬಾ ಸ್ನೇಹಿತರನ್ನ ಗಳಿಸಿದ್ದಂತಹ ವಿದ್ಯಾರ್ಥಿನಿ ಈಕೆ, ತುಂಬಾ ಆತ್ಮೀಯವಾಗಿರ್ತಿದ್ಲಂತೆ ಎಲ್ಲರ ಜೊತೆಲೂ ಕೂಡ. ಆದ್ರೆ ಈ ಒಂದು ದುರಂತ ಸಾವೇನಿದೆ ಇದನ್ನ ಯಾರೂ ಕೂಡ ಅರಿಸ್ಕೊಳಕ್ ಆಗ್ತಾ ಇಲ್ಲ. ಸದ್ಯಕ್ಕೆ ಅವರ ಪ್ರಾಧ್ಯಾಪಕರಾಗಿರ್ಬೋದು, ಕಾಲೇಜು ಆಡಳಿತ ಮಂಡಳಿಯ ಕೆಲವೊಬ್ರು ಕೂಡ ಇಲ್ಲಿಗೆ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಳಗ್ಗೆ ಇವತ್ತು ಒಂದು ಸಾವು ಏನ್ ಸಂಭವಿಸಿದೆಯಲ್ಲ, ಆ ಸಾವು ನಿಜಕ್ಕೂ ಕೂಡ ನುಂಗಲಾರದ ತುತ್ತಾಗಿರುವಂತದ್ದು. BMTC ಚಾಲಕರಿಗೆ ಪದೇ ಪದೇ ಈ ರೀತಿಯಾದಂತಹ ತಪ್ಪುಗಳು ಯಾಕೆ ಆಗ್ತಾ ಇದೆ? ಅನೇಕ ಮಂದಿ ಪ್ರಾಣವನ್ನ ತೆತ್ತರೂ ಕೂಡ, BMTC ಬಲಿಯಾದ್ರೂ ಕೂಡ BMTC ಸಂಸ್ಥೆ ಅನೇಕ ಬಾರಿ ಈ ಏನು ಬಸ್ ಚಾಲಕರಿಗೆ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಅದರ ಹೊರತಾಗಿ ಕೂಡ ಈ ರೀತಿಯಾದಂತಹ ಅಪಘಾತಗಳು ಯಾಕೆ ಸಂಭವಿಸ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡೋದಕ್ಕೆ ಶುರುವಾಗುತ್ತೆ. ಒಟ್ಟಾರೆ ಈ ಒಂದು ಮುಗ್ಧ ಯುವತಿಯ ಪ್ರಾಣ ಇವತ್ತು ಹಾರಿ ಹೋಗಿರುವಂತದ್ದು. ಮೂಲಗಳ ಪ್ರಕಾರ ಕುಟುಂಬಕ್ಕೆ ಮುಂದಿನ ದಿನಮಾನಗಳ ತಂದೆ ತಾಯಿ ಬಳಿ ಆ ಯುವತಿ ಕೂಡ ಹೇಳ್ಕೊಂತಿಲ್ಲಂತೆ, ನಾನು ನಿಮ್ಮನ್ನ ಸಾಕ್ತೀನಿ, ದೊಡ್ಡವಳಾದ್ಮೇಲೆ ನಾನು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ನಂತರ ಒಂದು ಒಳ್ಳೆ ಕೆಲಸನ ತಗೊಂತೀನಿ ಅನ್ನೋದು. ಅವರ ತಂದೆ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂತದ್ದು, ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂತದ್ದು ಕುಟುಂಬಸ್ಥರ ಗೋಳು ಹೇಳುತ್ತಿರೋದಾಗಿದೆ. ಸದ್ಯಕ್ಕೆ ಇನ್ನು ಶವಪರೀಕ್ಷೆ ನಡಿಬೇಕಾಗತ್ತೆ. ಆದ್ರೆ KC ಜನರಲ್ ಆಸ್ಪತ್ರೆಯಲ್ಲಿ ಶವಪರೀಕ್ಷೆ ನಡೆಯೋದು ಡೌಟು, ರಾಮಯ್ಯ ಆಸ್ಪತ್ರೆಗೆ ಶವವನ್ನು ಕೊಂಡೊಯ್ಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ ಯುವತಿಯ ಪ್ರಾಣಪಕ್ಷಿ ಏನು ಹಾರಿ ಹೋಗಿದೆಯಲ್ಲ, ಅದಕ್ಕೆ ಯಾರು ಹೊಣೆ? BMTC ಬಸ್ ಚಾಲಕನನ್ನ ಈಗಾಗಲೇ ಮಲ್ಲೇಶ್ವರಂ ಸಂಚಾರಿ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಟೇಷನ್ ಅಲ್ಲೇ ಆತನ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಅಪಘಾತ ಆದ್ಮೇಲೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಅಜಾಗೃತಿಯ ಚಾಲನೆ ಮತ್ತು ರ್ಯಾಶ್ ಡ್ರೈವಿಂಗ್ ಅದರಲ್ಲೂ ಕೂಡ ಪೀಕ್ ಅವರ್ಸ್ ನಲ್ಲಿ ಅಂದ್ರೆ 8 ಗಂಟೆಯಿಂದ ಮಧ್ಯಾಹ್ನ 8 ಗಂಟೆಯಿಂದ ಆರಂಭವಾದ್ರೆ 11 ಗಂಟೆವರೆಗೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರುತ್ತೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.